ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಓ, ತುಂಬ ತುಂಬ ಜನ ಫೋನ್ ಮಾಡಿದಾಗ ನನಗೆ ಕಂಪ್ಲೇಂಟ್ ಮಾಡೋದೇನು ಅಂದರೆ, ಆರ್ಮೋಲನ್ನು ಯಾವ ಥರ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ, ಎಷ್ಟನ್ನು ತೆಗೆದುಕೊಬೇಕು, ಜಾಸ್ತಿ ತೆಗೆದುಕೊಬೇಕಾ, ಕಡಿಮೆ ತೆಗೆದುಕೊಬೇಕಾ, ಕೊಟ್ಟಿರೋ ಅಳತೆ ಬ್ಲೌಸ್ಗಿಂತ ಜಾಸ್ತಿ ತೆಗೆದುಕೊಬೇಕಾ, ಕಡಿಮೆ ತೆಗೆದುಕೊಬೇಕಾ ಅಂತ ಕೇಳ್ತಾನೇ ಇರ್ತಾರೆ. ಈಗ ಅಳತೆ ಬ್ಲೌಸ್ ಇದು ಕೊಟ್ಟವ್ರೆ ಅಂತ ತಿಳ್ಕೊಳ್ಳಿ. ಇದನ್ನು ನಾವು ಯಾವ ಥರ ಕರೆಕ್ಟಾಗಿ ಅಳತೆ ತೆಗೆದುಕೊಬೇಕು, ಆರ್ಮೋಲ್ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಮಿಕ್ಕಿದ್ದು ಯಾವುದು ಇಲ್ಲಿ ಬರೋದೇ ಇಲ್ಲ. ಈಗ ನೋಡಿ, ಇದು ಬ್ಲೌಸನ್ನು ನಿಮಗೆ ಕೊಟ್ಟಿದ್ದಾಗ ಈಗ ಬ್ಲೌಸ್ ನಿಮಗೆ ಇದನ್ನು ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಇನ್ನೂ ಒಂದು ಸ್ಟಿಚ್ ಐತೆ, ಇದನ್ನು ಬಿಚ್ಚಬೇಕು ಫ್ರೆಂಡ್ಸ್. ಬಿಚ್ಚಿಲ್ಲ, ನಾನು ಇದನ್ನಿನ್ನೂ ಎಮಿಂಗ್ ಮಾಡಿಲ್ಲ. ಏನು ಬ್ಲೌಸನ್ನು ಸ್ಟಿಚಿಂಗಿಗೆ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಇದು ಸ್ಟಿಚಿಂಗಿಗೆ ಕೊಟ್ಟಿರೋ ಬ್ಲೌಸ್ ನೋಡಿ. ಐರನ್ ಮಾಡಬೇಕು, ಇನ್ನು ಐರನ್ ಮಾಡಿಲ್ಲ. ಐರನ್ ಮಾಡಿದಾಗ ಕರೆಕ್ಟಾಗಿ ಕೂರುತ್ತಿದ್ದು. ಈಗ ಇದನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈಗ ಆರ್ಮೋಲ್ ಎಷ್ಟು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿಂದ ಹಿಂಗೆ ಇಟ್ಕೊಳ್ಳಿ, ಕೊಟ್ಟಿರೋ ಅಳತೆ ಬ್ಲೌಸ್ ಹಿಂಗೆ ಇಟ್ಕೊಂಡು ನೀವು ಹಿಂಗೆ ಯಾವುದೇ ಕಾರಣಕ್ಕೂ ಅಳತೆ ಮಾಡಬೇಡಿ ಫ್ರೆಂಡ್ಸ್. ಇಲ್ಲಿಂದ ಆರ್ಮೋಲನ್ನು ಈ ಥರ ಯಾವುದೇ ಕಾರಣಕ್ಕೂ ಅಳತೆ ಮಾಡಬೇಡಿ. ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಂಡು ಇಲ್ಲಿಂದ ನೋಡಿ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ಭುಜ ಎಲ್ಲೈತೋ ಕರೆಕ್ಟಾಗಿ ಇಲ್ಲಿ ಭುಜದಿಂದ ಇಳಿದು ಹಿಂಗೆ ನೋಡಿದಾಗ ನೋಡ್ತಾ ಇರ್ಬೋದು. ಇಲ್ಲಿ ಎಷ್ಟೈತೆ ತೋರಿಸ್ತೀನಿ ನೋಡಿ, 6 ಇಂಚ್ ಐತೆ. ಇದು 6 ಇಂಚ್ ಐತೆ ನಮ್ಮದು. ಹಿಂಗೆ ನೋಡೋದು ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಹಿಂಗೆ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಇಲ್ಲಿ ನೋಡಿದಾಗ 6 ಇಂಚ್ ಐತೆ ಫ್ರೆಂಡ್ಸ್. ಹಿಂಗೆ ಹೋದಾಗ ಕ್ರಾಸ್ ಇರ್ತದೆ, 6 ಇಂಚ್ಗೈತೆ. ಹಿಂಗೆ ಇಟ್ಕೊಂಡು ನೀವೇನು ಮಾಡಿ, ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗಿ ನೋಡಿ, 6 ಐತೆ ಅಂತ ಅಂದಾಗ 6 ಇಂಚನ್ನೇ ಇಟ್ಕೊಳ್ಳಿ ನೀವು. 6 ಇದ್ದಾಗ 6 ಇಂಚೆ ಇಟ್ಕೊಳ್ಳಿ, ಯಾಕಂದರೆ ಇಲ್ಲಿ 1/2 ಇಂಚ್ ಹೋದರೆ ಇಲ್ಲಿ 1/2 ಇಂಚ್ ಡೌನ್ ಆಗುತ್ತೆ ನಮಗೆ. ಕೆಲವು ಏನು ಅಳತೆ ಬ್ಲೌಸಲ್ಲಿ ಇರುತ್ತೋ ಅದನ್ನೇ ಇಟ್ಕೊಳ್ಳಿ. ಈಗಿಲ್ಲಿ 5.5 ಐತೆ, 5.5 ಇಟ್ಕೊಬೇಕಾ ಅಂತ ಅಂದಾಗ ಜಾಸ್ತಿ ಕೆಲವರು ಏನು ಮಾಡಿರ್ತಾರೆ ಅಂತಂದರೆ, ಕಂಕ್ಳನ್ನು ಇದನ್ನು ಇದನ್ನು ಜಾಸ್ತಿ ಮಾಡಿಬಿಟ್ಟು ಏನಾಗುತ್ತೆ, ಇದು ಜಾಸ್ತಿ ಆಗಿಬಿಟ್ಟಿರ್ತದೆ ಅಂತವಾಗ 5.5 ಇಟ್ಕೊಂಬಿಟ್ಟಿರ್ತಾರೆ. ಅಂಥ ಟೈಮಲ್ಲಿ ನಾವು ನೋಡಬೇಕು ಫಿಟ್ಟಿಂಗು, ನಾವು ವೇರ್ ಮಾಡಿದಾಗ ಈ ಕಂಕಳು ಭಾಗ ಕರೆಕ್ಟಾಗಿ ಕೂರುತ್ತಾ ಅನ್ನೋದನ್ನು ನೋಡ್ಕೊಳ್ಳಿ. ನಿಮಗೆ ಗೊತ್ತಾಗ್ಬಿಡುತ್ತೆ ಬ್ಲೌಸ್ ಈ ಥರ ಆಗ್ತಿದ್ದಕ್ಕೆ ಇದು ಕರೆಕ್ಟಾಗಿ ಕೂರುತ್ತೆ, ಇದು ಕರೆಕ್ಟಾಗಿ ಕೂರಲ್ಲ ಅಂತ ನಿಮಗೆ ಅನಿಸುತ್ತೆ. ಈಗ ವೇರ್ ಮಾಡಿದಾಗ ಹಿಂಗೆ ಇರಬೇಕು ಫ್ರೆಂಡ್ಸ್. ಅದನ್ನು ಬಿಟ್ಬಿಟ್ಟು ನೋಡಿ, ಹಿಂಗೆ ಮೇಲಕ್ಕೆ ಹೋಗಿರೋದು ಅಥವಾ ಈ ಪೋರ್ಷನ್ ಜಾಸ್ತಿ ಆಗಿರೋದು ಆ ಥರದ್ದೆಲ್ಲ ಆದಾಗ ಬ್ಲೌಸು ಕರೆಕ್ಟಾಗಿ ಕೂರಲ್ಲ ಅಂತಲೇ ಅರ್ಥ. ಅದು ಬ್ಲೌಸು ಪರ್ಫೆಕ್ಟಾಗಿ ನಮಗೆ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್, ಇದು ಕರೆಕ್ಟ್ ಆಯ್ತಾ. ಇನ್ನೊಂದು ಬ್ಲೌಸನ್ನು ತೋರಿಸ್ತೀನಿ ನಾನು ನೋಡಿ ಫ್ರೆಂಡ್ಸ್. ಇದನ್ನು ಹೊಲಿಯೋಕ್ಕೆ ಅವ್ರ ಅಳತೆಗೆ ಅಂತ ಕೊಟ್ಟಿರೋದು. ಈ ಕಂಕ್ಲು ಟೈಟ್ ಆಗುತ್ತಂತೆ ಅವ್ರದ್ದು. ಇದು ಬಂದು ಎದೆ ಸುತ್ತಳತೆ ಬಂದು 12.5 ಎದೆ ಸುತ್ತಳತೆ. ಇದು 12 ಎದೆ ಸುತ್ತಳತೆಗೆ ನಾವು ಎಷ್ಟು ಡೌನಿಂಗನ್ನು ತೆಗೆದುಕೊಬೇಕು ಅಂದರೆ, ಇನ್ನೊಂದು ಸ್ವಲ್ಪ ಡೌನಿಂಗನ್ನು ತೆಗೆದುಕೊಬೇಕಾಗುತ್ತೆ ನೋಡಿ. ಕರೆಕ್ಟಾಗಿ 12 ಇಂಚು ಅಂದರೆ 48 ಎದೆ ಸುತ್ತಳತೆ. 12 ಇಂಚ್ ಐತೆ ಫ್ರೆಂಡ್ಸ್ ನೋಡಿ. ಇಲ್ಲಿ ಇಡ್ಕೊಂಡಾಗ ಕರೆಕ್ಟಾಗಿ 12 ಇಂಚು ಐತೆ. 12 ಇಂಚ್ ಅಂದರೆ 48 ಎದೆ ಸುತ್ತಳತೆ. 48 ಎದೆ ಸುತ್ತಳತೆ ಇದ್ದಾಗ ಅವರ ದೇಹ ಕೂಡ ಜಾಸ್ತಿ, ಕಂಕ್ಳು ಕೂಡ ಜಾಸ್ತಿ ಇರುತ್ತೆ. ಆದರೆ ಇಲ್ಲಿ ಅವರು ತೆಗೆದುಕೊಂಡಿರೋದು ನೋಡ್ತಾ ಇರ್ಬೋದು 5.5 ನೋಡಿ. ಕರೆಕ್ಟಾಗಿ 5.5 ತೆಗೆದುಕೊಂಡಿದ್ದಾರೆ ಫ್ರೆಂಡ್ಸ್ ನೋಡಿ. ಇಲ್ಲಿಂದ ಬಂದು ಹಿಂಗೆ ಬಂದರೆ ಇಲ್ಲಿ 5.5 ಇಟ್ಟಾಗ ತುಂಬಾ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೈತೆ ಅಂದ್ಬಿಟ್ಟು 5.5 ಇಟ್ಟಿದ್ದಾರೆ. ನಾನು ಕರೆಕ್ಟಾಗಿ ಬ್ಲೌಸನ್ನು ಇಟ್ಟಿದ್ದೀನಿ, ತೋರಿಸ್ತೀನಿ. ಕರೆಕ್ಟಾಗಿ ಬ್ಲೌಸ್ ಇಟ್ಟಿದ್ದೀನಿ. ಅವ್ರಿಗೇನು ಪ್ರಾಬ್ಲಮ್ಮು ಅಂದರೆ, ಇದು ಮೇಲಕ್ಕೆ ಹೋಗುತ್ತೆ, ನಮ್ಮ ಕಂಕ್ಳಿಂದ ಮೇಲಕ್ಕೆ ಹೋಗುತ್ತೆ ಅಂತ ಪ್ರಾಬ್ಲಮ್ ಹೇಳಿದ್ರು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಈಗ ಕರೆಕ್ಟಾಗಿ ಇಟ್ಟಿದ್ದೀನಿ ಬ್ಲೌಸು ನೋಡಿ. ಕರೆಕ್ಟಾಗಿ ಹಿಂಗೋಗಿ 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 ನೋಡಿ, 5.5 5.5 ಬ್ಲೌಸ್ ಉದ್ದ ಬಂದು 5.5 ನೋಡಿ. ಮೇಲ್ಗಡೆನೂ ಕೂಡ ನೋಡ್ತಾ ಇರ್ಬೋದು ಶೋಲ್ಡರ್ ಎಷ್ಟೈತೋ ಅಷ್ಟು ಕರೆಕ್ಟಾಗಿ ಇಟ್ಟಿದ್ದೀನಿ
ನೋಡಿ ಶೋಲ್ಡರ್ ಎಷ್ಟೈತೋ ಕರೆಕ್ಟಾಗಿ ಅಷ್ಟು, 5.5 ತೆಗೆದುಕೊಂಡಿದ್ದಾರೆ, 48 ಇದೆ ಸುತ್ತಳತೆಗೆ. ಇದು ಇಲ್ಲಿ ಅವ್ರಿಗೆ ಟೈಟು, ಇದು ಕರೆಕ್ಟಾಗಿ ಕೂತಿಲ್ಲ, ಈ ಈ ಈ ಪೋರ್ಷನ್ ಕರೆಕ್ಟಾಗಿ ಅವ್ರಿಗೆ ಕೂರ್ತಾ ಇಲ್ಲ. ಅದರಿಂದ ಏನು ಮಾಡಬೇಕು, ನಾನು ಯೆಲ್ಲೋ ಕಲರ್ದೊಂದು ಹೊಲ್ದೆ, ಅದನ್ನೇನು ಮಾಡಿದ್ದೀನಿ, ಒಂದು ಸ್ವಲ್ಪ ಡೌನಿಂಗನ್ನು ಮಾಡಿದ್ದೀನಿ. ಇಲ್ಲಿ ನಾನು 1 ಇಂಚ್ ಇಳಿಸಿದ್ದೀನಿ, ನಾನು ಅಳತೆ ಕೂಡ ತೋರಿಸಿದ್ದೀನಿ. ಪ್ರತಿಯೊಂದು ಅವ್ರು ಇಷ್ಟು ಹೇಳಿದ್ರು, ನಾನು ಇಷ್ಟು ಹೊಲ್ದಿದ್ದೀನಿ ಅಂತಲೇ ಕರೆಕ್ಟಾಗಿ ಹೇಳಿದ್ದೀನಿ. ಅವಾಗೇನು ಮಾಡಿದ್ದೀನಿ ನಾನು ನೋಡಿ, ಇಲ್ಲಿಗೆ ಬರಂಗೆ ಹೊಲ್ದಿದ್ದೀನಿ ನೋಡಿ, ಇಷ್ಟು. ಅವಾಗೇನಾಗುತ್ತೆ, ಡೌನಿಂಗ್ ಆದಾಗ ಇದು ಪರ್ಫೆಕ್ಟಾಗಿ ಕೂರುತ್ತೆ ನಮ್ಮದು. ಇದು ಇದು ಅಷ್ಟೇನೆ ಕರೆಕ್ಟಾಗಿ ಬರುತ್ತೆ. ಆದಷ್ಟು ನೋಡಿ, ನಾನು ಅದನ್ನು ಏನು ತೋರಿಸ್ಬೇಕಿತ್ತು ಅಂದರೆ, ಎದೆ ಸುತ್ತಳತೆ ನಾವು ಈಗ ಇದಕ್ಕೂ ಕೂಡ, ಇದಕ್ಕೆ ನಾನು 6 ಎಷ್ಟು ತೆಗೆದುಕೊಂಡಿದ್ದೀನಿ, ಇದು ಬಂದು 44 ಎದೆ ಸುತ್ತಳತೆ, ಇದು 44ಗೆ ನಾನು 6 ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಅದು ಬಂದು 48 6 5.5 ಐತೆ. ಅವಾಗ ಏನಾಗುತ್ತೆ, ನಮ್ಗೆ ಕರೆಕ್ಟಾಗಿ ಆರ್ಮೋಲ್ ಅನ್ನೋದು ಕೂರಲ್ಲ. ಈ ಕೂರಲಿಲ್ಲ ಕರೆಕ್ಟಾಗಿ ನಮ್ಮದು ತೋಳು ಅಂದರೆ, ನಮ್ಮದು ನೀಟಾಗಿ ಏನಾಗುತ್ತೆ, ತೋಳು ಕರೆಕ್ಟಾಗಿ ಕೂರಲಿಲ್ಲ ಅಂದಾಗ ಕಂಕ್ಲ ಹತ್ರ ಟೈಟ್ ಆಗೋದು ಅದೆಲ್ಲ ಆಗುತ್ತೆ. ನೀವು ಬ್ಲೌಸನ್ನು ಆಮೇಲೆ ಎದೆ ಸುತ್ತಳತೆ ಎಷ್ಟೈತೆ ಅಂತ ನೋಡ್ಕೊಳ್ಳಿ. ಜಾಸ್ತಿ ಇದ್ದಾಗ ಕಡಿಮೆ ಇದ್ದರೆ ನೀವು ಅದಕ್ಕಿಂತ 1/2 ಇಂಚ್ ಜಾಸ್ತಿ ಇಡ್ರಿ. ಈಗ ಇದು 48ಗೆ 5.5 ಇದೆ, ನಾನೇನು ಮಾಡಿದ್ದೀನಿ, 6.75 ನಾನು ಇದನ್ನು ಬಂದು ಆರ್ಮೋಲ್ ಬಂದು 6.75 ತೆಗೆದುಕೊಂಡಿದ್ದೀನಿ. ಅದರ ಕಟ್ಟಿಂಗ್ ಯೆಲ್ಲೋ ಕಲರ್ದು ಬ್ಲೌಸ್ ಕಟ್ಟಿಂಗ್ ಕೂಡ ತೋರಿಸಿದ್ದೀನಿ ನಾನು. ಅದು ಬಂದು ನಾನು 6.75ವರೆಗೂ ನಾನು ಆರ್ಮೋಲನ್ನು ತೆಗೆದುಕೊಂಡಿದ್ದೀನಿ, ಅದು ಪರ್ಫೆಕ್ಟಾಗಿ ಬಂದಿದೆ. ಆದಷ್ಟು ನಾನು ಆರ್ಮೋಲನ್ನು ಕರೆಕ್ಟ್ ಇಡೋದಕ್ಕೆ ಟ್ರೈ ಮಾಡಿ, ಅದು ಏನು ಕಡಿಮೆ ಮಾಡಕ್ಕೆ ಹೋಗ್ಬೇಡಿ ಜಾಸ್ತಿ. ಮತ್ತೆ ಉದ್ದ ತೋಳಾದಾಗ ಡೌನಿಂಗನ್ನು ಅಂದರೆ ತೋಳಿನ ಅಗಲ ಜಾಸ್ತಿ ತೆಗೆದುಕೊಳಕ್ಕೆ ಹೋಗ್ಬೇಡಿ, ಕಡಿಮೆ ತೆಗೆದುಕೊಳ್ಳಿ. ಮೇಲಿಂದ ಲೆಂತ್ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ನಾವು ಲೆಂತ್ ಕೊಟ್ಟಾಗ ಅದು ಕರೆಕ್ಟಾಗಿ ನಮಗೆ ಕೂರುತ್ತೆ. ಆದಷ್ಟು ಉದ್ದ ತೋಳು ಇದ್ದಾಗ ಏನಂತಂದರೆ, ಉದ್ದ ತೋಳು ವೇರ್ ಮಾಡಿದಾಗ ನಮ್ಮದು ಜಾಸ್ತಿ ನಾವು ಇದನ್ನು ತೆಗೆದುಕೊಳಕ್ಕೆ ಹೋಗ್ಬಾರ್ದು, ಏನು ಕಡಿಮೆ ಇದನ್ನು ಡೌನಿಂಗನ್ನು ನಾವು ಜಾಸ್ತಿ ಇಳಿಸ್ತೀವಲ್ವ, ಆದ್ರಿಂದ ಏನಾಗುತ್ತೆ ನಮಗೆ ಬಟ್ಟೆ ಸಿಗೋದ್ರಿಂದ ನಾವು ಅಗಲ ಬಟ್ಟೆ ತೋಳಿನ ಅಗಲವನ್ನು ಜಾಸ್ತಿ ತೆಗೆದ್ಕೊಬಾರ್ದು. ತೋಳಿನ ಅಗಲ ಜಾಸ್ತಿ ತೆಗೆದುಕೊಂಡಾಗ ಇಲ್ಲಿ ಜಾಸ್ತಿ ಬಟ್ಟೆ ಆಗ್ಬಿಟ್ಟು ನಿಮಗೇನಾಗುತ್ತೆ, ಲೂಸ್ ಅನಿಸ್ತಾ ಇರ್ತದೆ. ಅಷ್ಟೇನೇನೇನು ಆಗಲ್ಲ, ನಮಗೆ ಬೇಕಾಗಿರೋದು ಕರೆಕ್ಟಾಗಿ ಕರೆಕ್ಟ್ ಅಳತೆಗೆ ಬೇಕಾಗಿದ್ರೆ ಇದನ್ನು ತೋಳಿನ ಅಗಲವನ್ನು ಕಡಿಮೆ ಮಾಡ್ಕೊಳ್ಳಿ. ಮತ್ತು ಕೊಟ್ಟಿರೋ ಬ್ಲೌಸಲ್ಲಿ ಫಸ್ಟ್ ಒಂದು ಸಲ ಆರ್ಮೋಲನ್ನು ಚೆಕ್ ಮಾಡಿ ನಿಮ್ಗೆ ನೋಡ್ತಿದ್ದಂಗೆ ಅನಿಸ್ಬೇಕು ಇಷ್ಟು ಅಳತೆಗೆ ಇಷ್ಟೇ ಅಂತ. ನಾನು ಕೊಟ್ಟಿರೋ ಚಾರ್ಟನ್ನು ಒಮ್ಮೆ ನೋಡಿ, ಚಾರ್ಟ್ ನೋಡಿಬಿಟ್ಟು ಕಡಿಮೆ ಇತ್ತು, 45 46 ಇಷ್ಟೆಲ್ಲ ಇದ್ದಾಗ 5.5 ಇತ್ತು ಅಂದಾಗ ಖಂಡಿತ 5.5 ಇಡಬೇಡಿ. ಮಿನಿಮಮ್ 42 43 44 ಇಷ್ಟರ ಮೇಲೆಲ್ಲ ಮಿನಿಮಮ್ 6.5 ಇಡಲೇಬೇಕು, 6.75 ಇಷ್ಟು ಇಡಲೇಬೇಕು ಫ್ರೆಂಡ್ಸ್. ದಯವಿಟ್ಟು ಹೇಳ್ತಿದ್ದೀನಿ, ನಾನೇ ನನಗೆ 6.75ವರೆಗೂ ತೆಗಿತೀನಿ. ನನಗೆ ಆವಾಗ್ಲೇ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳೋದು. ನಮ್ಮದು ಕಂಕಳು ಏನು ಫುಲ್ಲು ರೌಂಡ್ ಬರುತ್ತೆ ಅದು ಕರೆಕ್ಟಾಗಿ ಕೂರಬೇಕಲ್ವಾ, ಇಲ್ಲ ಅಂದರೆ ಏನಾಗುತ್ತೆ, ಇಲ್ಲಿ ಕೂರೋದ್ರ ಬದಲು ಇಲ್ಲಿಗೋಗಿ ಕೂರುತ್ತೆ. ಈ ಈ ಜಾಗದ್ದು ಬಟ್ಟೆ ಬಂದು ಇಲ್ಲಿ ಮೇಲಕ್ಕೆ ಹೋದಾಗ ಏನಾಗುತ್ತೆ, ಇಲ್ಲಿ ಟೈಟ್ ಅಂತ ಅನಿಸ್ತಾ ಇರ್ತದೆ, ತೋಳ್ ಶೋಲ್ಡರ್ ಡ್ರಾಪ್ ಆ ಥರದ್ದೆಲ್ಲ ಆಗ್ತಾ ಇರ್ತೈತೆ. ಆರ್ಮೋಲನ್ನು ಕರೆಕ್ಟಾಗಿ ಕಟ್ ಮಾಡಿ, ಇಲ್ಲಾಂದರೆ ನಮ್ಮದು ಶೋಲ್ಡರ್ ಡ್ರಾಪ್ ಆಗೋದು, ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ ಫ್ರೆಂಡ್ಸ್. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಈ ಡಿಸೈನ್ನ ಸ್ಟಿಚಿಂಗ್ ಈ ಚಾನಲ್ನಲ್ಲೇ ಇದರ ಡಿಸೈನನ್ನು ತೋರಿಸಿದ್ದೀನಿ, ನೀವು ಯಾರೂ ಅಷ್ಟು ಇಷ್ಟಪಟ್ಟು ನೋಡೇ ಇಲ್ಲ. ಕೆಲವು ಸಲ ಬೇರೆ ಕಟಿಂಗ್ ತೋರಿಸ್ತಿದ್ರೆ ಕಟಿಂಗ್ ನೋಡಿರಲ್ಲ, ನಾನು ಕಟಿಂಗ್ ಇಷ್ಟ ಇಲ್ವಾ ಅಂತ ಡಿಸೈನ್ಸ್ ಬ್ಲೌಸನ್ನು ತೋರಿಸ್ತೀನಿ. ಅದೊಂದು 2 ದಿವಸ ನೋಡಾದ್ಮೇಲೆ ತಿರ್ಗಾ ಮತ್ತೆ ಡಿಸೈನ್ಸ್ ಬ್ಲೌಸ್ ನೋಡಲ್ಲ, ಕಟಿಂಗ್ ತೋರಿಸಿ ಅಂತ ಕೇಳ್ತೀರಾ. ನಂಗೆ ನಿಜವಾಗ್ಲೂ ಇಷ್ಟು ಚೆನ್ನಾಗದೆ ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕಿನ್ನ ಹಾಗೇ ಇಲ್ಲ ನನ್ನ ಕೈಲಿ. ದಯವಿಟ್ಟು ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನಾನು ಆಮೇಲೆ ಫೋನ್ಗಳಿಂದ ವಾಟ್ಸಪ್ಪಲ್ಲಿ ಕಳಿಸೋ ಮೆಸೇಜ್ಗಳನ್ನ ಕೆಲವು ಓದುತ್ತೀನಿ. ಫೋನ್ಗಳಲ್ಲಿ ಪ್ರಾಬ್ಲಮ್ ಹೇಳಿದಾಗ
ಮತ್ತೆ ಕಮೆಂಟ್ ಬಾಕ್ಸ್ ಮೂರನ್ನು ನಾನು ಇದನ್ನ ಮಾಡಿ ಒಂದು ಈ ವಿಡಿಯೋ ಮಾಡಲೇಬೇಕು ಇದು ಅರ್ಥ ಆಗಿಲ್ಲ ಅಂದಾಗ ಮಾಡ್ತೀನಿ ದಯವಿಟ್ಟು ಇಲ್ಲ ಅಂತಲ್ಲ ಈ ವಿಡಿಯೋಯಿಂದ ನಿಮ್ಗೊಂದು ಚೂರಾದರೂ ಆಗಿದ್ರೆ ಅನುಕೂಲ ನನಗೆ ನಿಜವಾಗ್ಲೂ ಖುಷಿ ಅನಿಸ್ತೈತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಈ ಥರ ಏನು ಲೈಕ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಇಷ್ಟ ಆಗೈತೆ ಅಂತ ಅರ್ಥ ದಯವಿಟ್ಟು ಪ್ರೆಸ್ ಮಾಡಿ ನೀವು ಕಮೆಂಟ್ ಮಾಡ್ತಿರಲ್ವ ಅವಾಗ ಪ್ರೆಸ್ ಮಾಡಿದ್ರೆ ನಂಗೆ ಖುಷಿ ಆಗುತ್ತೆ ಎಷ್ಟೊಂದು ಜನ ನಾನು ಲೈಕ್ ಮಾಡಿದ್ದಾರೆ ಅಂತ ಅಷ್ಟೇ ಇನ್ನೇನಿಲ್ಲ ಅದರಿಂದ ನಮ್ಗೆ ಯಾವುದೇ ದುಡ್ಡು ಬರೋದಿಲ್ಲ ಲೈಕ್ ಮಾಡಿದ್ರೆ ತುಂಬ ಖುಷಿ ಇಷ್ಟೊಂದು ಜನ ಲೈಕ್ ಮಾಡೋರೆ ಅಂತ ನೀವು ಅದನ್ನು ಕಮೆಂಟಲ್ಲಿ ಬರೆದಿರ್ತೀರ ಇಲ್ಲ ಅಂತಲ್ಲ ಆ ಬಟನನ್ನು ಒತ್ತಿ ತುಂಬಾ ಖುಷಿ ಅನಿಸುತ್ತೆ ನನಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್.